नमस्कार गेळेयरे अंकुर फार्म रिप्पनपेटे यूट्यूब चानल इन्नोम्मे सुस्वागत नानु विशेष तळि मलेशिया मूलद विशेष हलसिन तळिय बग्गे विवरणे कोड्तीनि फस्ट टाइम नावु कूड फस्ट टाइम नोड्ता इरोदु तिंता इरोदु सो इदु हेगिदे अन्नोदन्न मुंदिन भागगळल्लि नोडोण ಈ ತಳಿ J33 ಅಂತ ಹೇಳಿ ಫೇಮಸ್ ಆಗಿದೆ ಮಲೇಷ್ಯಾ ದೇಶದಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಕಲ್ಟಿವೇಟೆಡ್ ತಳಿ ಇದು ಸಾವಿರಾರು ಎಕರೆಯಲ್ಲಿ ಕಲ್ಟಿವೇಟ್ ಆಗಿ ಮಾರ್ಕೆಟ್ ನಲ್ಲಿ ಬಹಳ ಪ್ರಸಿದ್ಧಿಯಾದ ತಳಿ ಹೆಚ್ಚಿನ ಜನರು ಇಷ್ಟಪಡುವ ತಳಿ ಇದು ಈ ಹಲಸಿನ ಹಣ್ಣು ನಮಗೆ ದೊರಕಲಿಕ್ಕೆ ಕಾರಣ ನಮ್ಮ ಮೂಡುಬಿದ್ರೆಯ ಬಳಿ ಆಶೀರ್ವಾದ್ ಫಾರ್ಮ್ ರ ಮಾಲಕರಾದ ಶ್ರೀ ಸ್ಟ್ಯಾನ್ಲಿ ವೇಗಾಸ್ ಅವರು ಅವರು ನಿವೃತ್ತ ಅರಣ್ಯ ಅಧಿಕಾರಿಗಳು ಅವರು ಅವರ ಸುಮಾರು 10ಕ್ಕಿಂತ ಜಾಸ್ತಿ ಎಕರೆ ಅಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹಲಸಿನ ಫಾರ್ಮ್ ಮಾಡಿದ್ದಾರೆ ಹಲಸಿನ ತೋಟ ಮಾಡಿದ್ದಾರೆ ಸುಮಾರು 40-50 ಜಾತಿಯ ವಿವಿಧ ಉತ್ತಮ ಜಾತಿಯ ಹಲಸಿನ ತಳಿಗಳನ್ನು ಬೆಳಿತಾ ಇದ್ದಾರೆ ಅವರು ಒಂದು ಹಲಸನ್ನೇ ಒಂದು ಮೇನ್ ಕ್ರಾಪ್ ಆಗಿ ಕಲ್ಟಿವೇಟ್ ಮಾಡ್ತಾ ಇದ್ದಾರೆ ಸೋ ಅವರ ಫಾರ್ಮ್ ನಲ್ಲಿ ಕಳೆದ 2 ವರ್ಷದಿಂದ ಈ ತಳಿ ಹಣ್ಣು ಫಲ ಕೊಡ್ತಾ ಇದೆ ಸೋ ಇದು ಸುಮಾರು 5ನೇ ವರ್ಷದ ಮರದಲ್ಲಿ ಬಂದ ಹಣ್ಣು ಇದು ಇದು ಸಾಧಾರಣ ಇದರ ಸೀಸನ್ ಮುಗಿತಾ ಬಂದಿದೆ ಆದರೆ ನಮ್ಮ ಅದೃಷ್ಟಕ್ಕೆ ಅವರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಮಗೆ ಒಂದು ಹಣ್ಣು ತೆಗೆದಿಟ್ಟಿದ್ದಾರೆ ಅವರು ಈ ಹಣ್ಣು ಸಾಧಾರಣ 30 cm ಡಯಾಮೀಟರ್ ಮತ್ತೆ ಒಂದು 50 cm ಲೆಂತ್ ಇದೆ ಇದು ಸಾಧಾರಣ 22.4 kg ತೂಕ ಇದೆ ಈಗ ನೋಡೋಣ ಇದು ಒಳಗಡೆ ಫಿಲ್ಲಿಂಗ್ ಎಲ್ಲ ಹೇಗಿದೆ ಟೇಸ್ಟ್ ಏನು ಇದರ ಪರಿಮಳ ಏನು ಅದರ ಬಗ್ಗೆ ಎಲ್ಲ ನಾವು ತುಂಬಾ ಕಾತರದಿಂದ ಕಾಯ್ತಾ ಇದ್ದೇವೆ ಅದನ್ನ ಕಟ್ ಮಾಡಿ ನಿಮಗೆ ವಿವರಣೆ ಕೊಡ್ತೇನೆ ಈ ತಳಿ ಮೂಲತಃ ಕಸಿ ತಜ್ಞರಾದ ಶ್ರೀ ಗುರುರಾಜ್ ಬಾಳ್ತಿಲಾಯರ್ ಅವರು ಅವರ ಸ್ನೇಹಿತರೊಬ್ಬರು ಮಲೇಷ್ಯಾ ಹೋದಾಗ ಅಲ್ಲಿಯ ಮೂಲ ಮರದಿಂದ ಕಡ್ಡಿಯನ್ನು ತಗೊಂಡು ಕಸಿ ಮಾಡಿ ನಮ್ಮ ಶ್ರೀ ಸ್ಟ್ಯಾನ್ಲಿ ವೇಗಾಸ್ ಅವರಿಗೆ ಅಂದ್ರೆ ಹಲಸಿನ ಗಿಡಗಳನ್ನು ಮಾಡಿ ಕೊಟ್ಟಿದ್ದು ಸೋ ಆ ಗಿಡಗಳನ್ನು ನಾಟಿ ಮಾಡಿ ಸುಮಾರು 5 ವರ್ಷದ ಮರದಲ್ಲಿ ಈ ಫಸಲು ಬರ್ತಾ ಇದೆ ಈಗ ಅವರಿಗೆ ಆ ಮರದಲ್ಲಿ ನಮಗೆ ಸಿಕ್ಕಿದ ಹಲಸು ಇದು ಈ ಹಣ್ಣು ಸಾಧಾರಣ ಮರದಲ್ಲಿಯೇ ಪ್ರಾಪರ್ಲಿ ಮೆಚೂರ್ ಆಗಿದ್ದು ಈಗ ಹಾರ್ವೆಸ್ಟ್ ಮಾಡಿದ್ದು ನಿನ್ನೆ ನಿನ್ನೆ ಅಂದ್ರೆ 23rd ಏಪ್ರಿಲ್ ನಂದು ಹಾರ್ವೆಸ್ಟ್ ಮಾಡಿದ್ದು ಸೋ ಇವತ್ತು ಒಳ್ಳೆ ಪರಿಮಳ ಬರ್ತಾ ಇದೆ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಸೋ ಇವತ್ತು ಓಪನ್ ಮಾಡೋಣ ಅಂತ ಇವತ್ತು ಕಟ್ ಮಾಡಿ ನೋಡೋಣ ಅಂತ ಮಾಡ್ತಾ ಇದ್ದೀವಿ ಅದ್ಭುತವಾದ ಬಣ್ಣ ಇದೆ ಅಚ್ಚ ಹಳದಿ ಬಣ್ಣ ಸಾಧಾರಣ ಮಟ್ಟದ ಮೇಣ ಅಂತ ಹೇಳಬಹುದು ಜಾಸ್ತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸ್ವಲ್ಪ ಕಡಿಮೆ ಅಂತಾನೆ ಹೇಳಬಹುದು ಅದ್ಭುತವಾದ ಕಲರ್ ಇದೆ ಬ್ರೈಟ್ ಎಲ್ಲೋ ಅಥವಾ ಡಾರ್ಕ್ ಎಲ್ಲೋ ಅಂತ ಹೇಳಬಹುದು ಮತ್ತೆ ಗರಿಗರಿಯಾದ ಸೊಳೆಗಳಿದ್ದಾವೆ ನಿಮ್ಮ ಕಾಣ್ತಿರೋ ಹಾಗೆ ತುಂಬಾ ಡೆನ್ಸ್ ಫಿಲ್ಲಿಂಗ್ ಅಂತ ಹೇಳಬಹುದು ವೇಸ್ಟೇಜ್ ಇಲ್ಲ ನಿಮಗೆ ಆಲ್ಮೋಸ್ಟ್ ಎಲ್ಲ ಟೈಟ್ಲಿ ಪ್ಯಾಕ್ ಆಗಿದೆ ಮಧ್ಯದ ದಿಂಡು ಕೂಡ ಸಣ್ಣದಿದೆ ಕಂಪ್ಯಾರಿಟಿವ್ಲಿ ನಿಮ್ಮ ಟೋಟಲ್ ಸೈಜಿಗೆ ಕಂಪೇರ್ ಮಾಡಿದರೆ ಈ ಮಧ್ಯದ ವೇಸ್ಟೇಜ್ ಪೋರ್ಷನ್ ದಿಂಡು ಅಂತ ಏನು ಹೇಳ್ತೀವಿ ಅದು ಕೂಡ ಕಮ್ಮಿ ಇದೆ ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತೇಳಿ ಕಲರ್ ಎಷ್ಟು ಅಟ್ರ್ಯಾಕ್ಟಿವ್ ಆಗಿದೆ ನೋಡಿ ಮತ್ತು ನೋಡಿದ್ರೇ ಗೊತ್ತಾಗತ್ತೆ ಒಳ್ಳೆ ಕ್ರಿಸ್ಪಿ ಮತ್ತು ಜ್ಯೂಸಿ ಆಗಿದೆ ಅಂತ ಭಾಳ ಜ್ಯೂಸಿ ಇಲ್ಲ ನಾರಿನಂಶ ಕಮ್ಮಿ ಇರ್ಬೋದು ಆದರೂ ನಿಮಗೆ ನೋಡಿ ನಾರಿನಂಶ ಇಲ್ಲ ಒಂದು ಕೈಯಲ್ಲಿ ಮುರಿಬೋದು ಸೊಳೆನ ನಿಮ್ಮ ದಕ್ಷಿಣ ಕನ್ನಡ ವೆದರ್ನಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ರಿಟೈನ್ ಮಾಡಿದೆ ಸೊ ಇದರ ಸ್ವೀಟ್ನೆಸ್ ನೋಡೋಣ ಹೇಗಿದೆ ಅಂತೇಳಿ ಬಹಳ ರುಚಿಯಾಗಿದೆ ಬಟ್ ಒಂದು ಇದರದೇ ಆದ ಒಂದು ಸ್ವೀಟ್ ಫ್ಲೇವರ್ ಇದೆ ಒಂದು ಅಡಿಷನಲ್ ಫ್ಲೇವರ್ ಅದು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ ಭಾಳ ಸ್ವೀಟ್ ಇದೆ ಭಾಳ ಸ್ವೀಟ್ ಮತ್ತು ಭಾಳ ಕ್ರಿಸ್ಪಿ ಆಗಿದೆ ಅಂದರೆ ನಿಮಗೆ ನಾರಿಲ್ಲ ಇಷ್ಟು ಹಣ್ಣಾದರೂ ಕೂಡ ಚೆನ್ನಾಗಿ ಹಣ್ಣಾಗಿದೆ ಇದು ಕರೆಕ್ಟಾಗಿ ಮರದಲ್ಲಿ ಕರೆಕ್ಟಾಗಿ ಬಲ್ತ ಮೇಲೆ ಅಂದರೆ ಮೆಚೂರ್ ಆದಮೇಲೆ ಹಾರ್ವೆಸ್ಟ್ ಮಾಡಿ ಈಗ ಎರಡನೇ ದಿವಸಕ್ಕೆ ಹಣ್ಣಾಗಿದೆ ಇದು ಆದರೂ ಕೂಡ ನಿಮಗೆ ಅದರ
ಸಾಲಿಡ್ ಆಗಿದೆ, ಏನು ನಾರಿನಂಶ ಇಲ್ಲ, ನಿಮಗೆ ಕ್ರಿಸ್ಪಿ ಆಗಿದೆ, ಮತ್ತು ಜಾಸ್ತಿ ಕ್ರಂಚಿ ಇಲ್ಲ, ಆದರೂ ಕೂಡ ತಿನ್ನಲಿಕ್ಕೆ ಭಾಳ ರುಚಿಯಾಗಿದೆ. ಒಳ್ಳೆ ಹಲ್ವಾ ಥರ ಇದೆ, ಕಟ್ ಮಾಡೋದಕ್ಕೂ ಸ್ಮೂತ್, ಟು ಡೆನ್ಸ್ ಆಗಿ ಪ್ಯಾಕ್ ಆಗಿದೆ ನೋಡಿ, ಒಂಚೂರು ವೇಸ್ಟೇಜ್ ಇಲ್ಲ. ಗರಿ ಗರಿಯಾದ ಸೊಳ್ಳೆಗಳು ಮತ್ತು ಆಲ್ಮೋಸ್ಟ್ ವೇಸ್ಟೇಜ್ ಇಲ್ಲ ನಿಮಗೆ. ಮತ್ತು ಬಿಡಿಸಿದ ತಕ್ಷಣ ಈಸಿಯಾಗಿ ನಿಮಗೆ ಸಪ್ರೇಟ್ ಮಾಡ್ಬೋದು, ಇದನ್ನು ಬಿಡಿಸೋದೆಲ್ಲ ಭಾಳ ಸುಲಭ. ಒಂದು ಕೈನಲ್ಲೇ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ. ಇದು ಭಾಳ ಅಂದರೆ ನಿಮಗೆ ಇದನ್ನು ಹಣ್ಣನ್ನು ಮಾರಾಟ ಮಾಡೋರಿಗೆಲ್ಲ, ಕೌಂಟ್ರ್ ಸೇಲ್ ಮಾಡೋರಿಗೆಲ್ಲ ಭಾಳ ಅನುಕೂಲ ಆಗುತ್ತೆ ಇಂಥ ಹಣ್ಣು. ಇದು ನೋಡಿ, ಆರಾಮಾಗಿ ಬಿಡಿಸ್ಬೋದು, ಒಂದು ಕೈಯಲ್ಲಿ ಬಿಡಿಸ್ಬೋದು. ಮತ್ತು ವಿಶೇಷ ಮೇಣ ಇಲ್ಲ, ಅದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಭಾಳ ಮೇಣ ಅಂತಿಲ್ಲ, ನಾರ್ಮಲ್ಕಿಂತ ಸ್ವಲ್ಪ ಕಮ್ಮಿನೇ ಇದೆ ಪ್ರಾಪರ್ಲಿ ಹಣ್ಣಾದಾಗ. ಸೊ ಇದೆಲ್ಲ ಪ್ಲಸ್ ಫ್ಯಾಕ್ಟರ್ಸ್ ಇದ್ರದ್ದು. ಸೊ ಒಂದು ಅದ್ಭುತವಾದ ಕಮರ್ಷಿಯಲ್ ಸ್ಕೋಪ್ ಉಳ್ಳ ಒಂದು ಹಣ್ಣಿದು. ಯಾಕಂದರೆ ಈಗ ಜಸ್ಟ್ ಏಪ್ರಿಲ್ ಎಂಡ್ ಆಗಿಲ್ಲ ಇನ್ನು, ಇದರ ಸೀಸನ್ ಮುಗಿತಾ ಬಂತು. ಇದು ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ ಜನವರಿ ಎಂಡ್ ಫೆಬ್ರವರಿಲೇ ಸ್ಟಾರ್ಟ್ ಆಗಿದೆ ಅಂತ ಇದು. ಇದು ಮೂಡುಬಿದ್ರೆ ವೆದರ್ನಲ್ಲಿ, ಸೊ ಕರಾವಳಿ ಪ್ರದೇಶದಲ್ಲಿ ಅಷ್ಟು ಹೈ ರೈನ್ಫಾಲ್ ಇರುವ ಪ್ಲಸ್ಸು ಮಣ್ಣಿನಲ್ಲಿ ನೀರಿನ ತೇವಾಂಶ ಇರುವಂತಹ ಪ್ರದೇಶದಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಹಣ್ಣು ಬಂದಿದೆ ಅಂತ ಆದರೆ, ಇದನ್ನೇ ಸಪೋಸ್ ಯಾರಾದರೂ ಬಯಲುಸೀಮೆ ಅಥವಾ ಡ್ರೈ ಬೆಲ್ಟ್ ನಮ್ಮ ತುಮಕೂರು, ಬೆಂಗಳೂರು, ಕೋಲಾರ, ದೊಡ್ಡಬಳ್ಳಾಪುರ, ಮೈಸೂರು ಇತ್ಯಾದಿ ಕಡೆಗಳಲ್ಲಿ ನಿಮಗೆ ಇದನ್ನು ಕಮರ್ಷಿಯಲ್ ಆಗಿ ಬೆಳೆ ಮಾಡ್ತಾರಂತ ಆದರೆ ಇದರ ಕ್ವಾಲಿಟಿ ಹೆಂಗಿರ್ಬೋದು ಅಂತಲೇ ಊಹಿಸ್ಕೊಳ್ಳೋದು ಕಷ್ಟ ಇದೆ, ಅಷ್ಟು ಒಳ್ಳೆ ಕ್ವಾಲಿಟಿ ಬರ್ಬೋದು. ನಿಮಗೆ ಕಾಣ್ತಿರೋ ಹಾಗೆ ಭಾಳ ಅತ್ಯದ್ಭುತವಾಗಿ, ಭಾಳ ಅತ್ಯಾಕರ್ಷಕ, ಅಟ್ರ್ಯಾಕ್ಟಿವ್ ಸೊಳ್ಳೆಗಳು, ಒಳ್ಳೆ ಕಲರ್ ಇದೆ, ತುಂಬ ದಪ್ಪ ಸೊಳ್ಳೆಗಳು, ಕ್ರಿಸ್ಪಿಯಾಗಿ ರಸಭರಿತವಾದ ಸೊಳ್ಳೆಗಳಿದ್ದಾವೆ. ಸೊ ಟೇಸ್ಟ್ ಅಂತೂ ಭಾಳ ರುಚಿಯಾಗಿದೆ, ಭಾಳ ಸ್ವೀಟಾಗಿದೆ. ಸೊ ಇದನ್ನು ಕಮರ್ಷಿಯಲ್ ಆಗಿ ಬೆಳೆ ಮಾಡೋರಿಗೆ ಭಾಳ ಒಂದು ಉತ್ತಮವಾದ ಒಂದು ತಳಿ ಇದು. ಯಾಕಂದರೆ ಇದು ನಮ್ಮ ಮಲೇಷ್ಯಾ ಮೂಲದ ತಳಿ, ಹಾಗೂ ಇತರೆ ಮಲೇಷ್ಯಾ ಮೂಲದ ತಳಿಗಳಾಗೆ ಇದು ಕೇವಲ ಒಂದು ಒಂದೂವರೆ ವರ್ಷ, ಎರಡು ವರ್ಷದಲ್ಲೇ ಇದರಲ್ಲಿ ಹೂವಾಗಿ ಫಲ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ನಾವು ಹಲಸಿನ ಮರಕ್ಕೆ ಆ ಹಣ್ಣನ್ನು ಹೊಂದುವ ಸಾಮರ್ಥ್ಯ ಇರಬೇಕು, ಅಂದರೆ ಬೇರಿಂಗ್ ಕೆಪ್ಯಾಸಿಟಿ ಬರುವವರೆಗೆ ಆ ಮರದಲ್ಲಿ ಯಾವುದೇ ಹಣ್ಣನ್ನು ಬಿಡಬಾರ್ದು. ಸೊ ಇಂಥ ತಳಿಗಳಲ್ಲಿ ಈ ಗಿಡ್ಡ ತಳಿಗಳು, ಅರ್ಲಿ ಈಲ್ಡಿಂಗ್ ವೆರೈಟೀಸ್, ಡ್ವಾರ್ಫ್ ವೆರೈಟೀಸ್ ಅಂತ ಏನು ಹೇಳ್ತೀವಲ್ಲ, ಮಲೇಷ್ಯಾ ಮೂಲದ್ದು, ಥೈಲ್ಯಾಂಡ್ ಮೂಲದ್ದು, ಇದರಲ್ಲೆಲ್ಲ ಜನರಲ್ಲಾಗಿ ಏನಂದರೆ ಫಸ್ಟು 4 ವರ್ಷ ಒಂದೇ ಒಂದು ಹಣ್ಣನ್ನು ಕೂಡ ಬಿಡಬಾರ್ದು. ಪ್ರತಿ ಫ್ಲವರ್ಸ್ ಆದ ತಕ್ಷಣ ಅದನ್ನು ಪ್ಲಕ್ ಮಾಡಿ ತೆಗೆದಾಕಬೇಕು, ಒಂದೇ ಒಂದು ಸಿಂಗಲ್ ಫ್ರೂಟನ್ನು ಕೂಡ ಅಲೋ ಮಾಡಬಾರ್ದು. ಸೊ ಆವಾಗ ನಿಮಗೆ ಇದು, ಈಗ ಈ ಹಣ್ಣು ನೀವು ನೋಡ್ತಿರೋದು ಸಾಧಾರಣ 5ನೇ ವರ್ಷದ ಮರದಲ್ಲಿ ಬಂದ ಹಣ್ಣಿದು. ನಿಮಗೆ ನಾನು ಮುಂಚೆ ಹೇಳ್ದಂಗೆ 22.4 kg ತೂಕ ಇದೆ ಇದು. ಸೊ ಇಷ್ಟು ಒಳ್ಳೆ ಫಿಲ್ಲಿಂಗ್ ಇದೆ, ಇಷ್ಟು ಉತ್ತಮವಾದ ಫಿಲ್ಲಿಂಗ್, ಡೆನ್ಸ್ಲಿ ಪ್ಯಾಕ್ಡ್ ಇದೆ ಇದು, ಮತ್ತು ಇಷ್ಟು ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಇದೆ. ಸೊ ಇದೆಲ್ಲ ಕ್ವಾಲಿಟಿ ಡೆವಲಪ್ ಆಗೋದು ಓವರ್ ನೈಟ್ ಆಗೋದಿಲ್ಲ. ಸಣ್ಣ ನೀವು 1 ವರ್ಷಕ್ಕೆ ಬಂತು, 2nd ಇಯರಿಗೆ ಬಂತು ಅಂತ ಹೇಳಿ ಅದನ್ನು ಅಲೋ ಮಾಡಿದರೆ ನಿಮಗೆ ಫಸ್ಟ್ ಇನಿಷಿಯಲ್ ಬಂದ ಹಣ್ಣುಗಳು ಈ ಕ್ವಾಲಿಟಿ ಬರೋದಿಲ್ಲ. ಪ್ಲಸ್ ಗಿಡನೂ ಕೂಡ ಬೇಗನೆ ಡೆವಲಪ್ ಆಗೋದಿಲ್ಲ, ಸ್ಟರ್ಡಿ ಆಗೋದಿಲ್ಲ, ಅದರ ಲೈಫ್ ಸ್ಪ್ಯಾನ್ ಕೂಡ ಕಮ್ಮಿ ಆಗ್ಬೋದು. ಸೊ ಹಾಗಾಗಿ ನೀವು ಫಸ್ಟ್ ಒಂದು 4 ಇಯರ್ಸ್ ಅಂತ ನಾವು ಸಜೆಸ್ಟ್ ಮಾಡೋದು. 5th ಇಯರ್ ಆನ್ವರ್ಡ್ಸ್ ನೀವು ಇದನ್ನು ಹಣ್ಣನ್ನು ಹಾರ್ವೆಸ್ಟ್ ಮಾಡ್ಬೋದು, ಅಂದರೆ ಹಣ್ಣಿಗೆ ಬಿಡ್ಬೋದು ಮರದಲ್ಲಿ. ಸೊ ಇದೊಂದು ಅಂಶ ನೆನ್ಪಿಟ್ಕೋಬೇಕು. ಹಾಗೂ ಇದರ ಕಮರ್ಷಿಯಲ್ ಸ್ಕೋಪ್ ಅನ್ಲಿಮಿಟೆಡ್ ಆಗಿದೆ, ಯಾಕಂದರೆ ನಿಮಗೆ ಆಲ್ಮೋಸ್ಟ್ ಫೆಬ್ರವರಿ ತಿಂಗಳಲ್ಲೇ ಸ್ಟಾರ್ಟ್ ಆಗುತ್ತೆ. ಇದರ ಸೀಸನ್ ಬಂದು ಫೆಬ್ರವರಿ ಟು ಏಪ್ರಿಲ್ ಅಂತ ಹೇಳ್ಬೋದು, ಸಮ್ಟೈಮ್ಸ್ ಮೇ ತನಕ ಇರುತ್ತೆ. ಸೊ ಇದು ಅಬ್ಸರ್ವೇಷನ್ಸ್ ಎಲ್ಲ ನಾವು ಮೂಡಿಬಿದ್ರೆ ನಮ್ಮ ಸ್ಟನ್ಲಿ ವೇಗಾಸ್ ಅವರ ಆಶೀರ್ವಾದ್ ಫಾರ್ಮ್ನಲ್ಲಿ ಇದೆಲ್ಲ ನಾವು ಅಬ್ಸರ್ವ್ ಮಾಡಿರೋದು, ಪ್ಲಸ್ ಅವರು ಇನ್ಪುಟ್ಸ್ ಕೊಟ್ಟಿರೋದು. ಸೊ ಅವರ ಪ್ರಕಾರ ನೀವು ಕಮರ್ಷಿಯಲ್ ಆಗಿ ಯಾರೇ ಆಗಲಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಅತ್ಯದ್ಭುತವಾಗಿ ಇದನ್ನು ಬೆಳೆಸ್ಕೋಬೋದು. ಏನಂದರೆ ಸ್ವಲ್ಪ ಇದು ಎತ್ತರ ಪ್ರದೇಶಗಳಲ್ಲಿ, ವಾಟರ್ ಲಾಗಿಂಗ್ ಇಲ್ಲದೆ ಇರೋ ಪ್ರದೇಶಗಳಲ್ಲಿ ಬೆಳೆಸಬೇಕಾಗತ್ತೆ. ತುಂಬ ಹೆವಿ ರೈನ್ಫಾಲ್ ಆದಾಗ ಕೆಲವೊಂದು ಮರ ಫಂಗಲ್ ಅಟ್ಯಾಕ್ಗೆ ಪ್ರೋನ್ ಆಗಿರುತ್ತೆ. ಸೊ ಅದಕ್ಕೆಲ್ಲ ತಕ್ಕ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಸೊ ಇದರ ಡಿಸ್ಟೆನ್ಸ್ ಬಂದುಬಿಟ್ಟು ಸಾಧಾರಣ 20 ಫೀಟ್ to 25 ಫೀಟ್ ಸ್ಪೇಸಿಂಗ್ನಲ್ಲಿ ಈ ಮರಗಳನ್ನು ಬೆಳೆಸ್ಕೋಬೋದು. ಇದು ಡ್ವಾರ್ಫ್ ವೆರೈಟಿ, ಇದಕ್ಕೆ ಸರಿಯಾಗಿ ಥಿನ್ನಿಂಗ್ ಮಾಡಬೇಕಾಗತ್ತೆ ಪರ್ಮನೆಂಟಾಗಿ, ಅಂದರೆ ಮರದಲ್ಲಿ ಬಂದ ಹಣ್ಣುಗಳನ್ನೆಲ್ಲ ಬಿಡಬಾರ್ದು. ಅದನ್ನು ಅದರ ಮರದ ಸೈಜಿಗೆ ಪ್ರಪೋರ್ಷನೇಟಾಗಿ ನೀವು ನಂಬರ್ ಆಫ್ ಫ್ರೂಟ್ಸನ್ನು ಅಲೋ ಮಾಡಬೇಕು.
ಮತ್ತೆ ಕರೆಕ್ಟ್ ಸೈಜ್ ಬರೋವರೆಗೆ ಅದನ್ನು ಮರದಲ್ಲಿ ಅಲೋ ಮಾಡಿ ಹಾರ್ವೆಸ್ಟ್ ಮಾಡಿದರೆ ನಿಮಗೆ ಒಳ್ಳೆ ಕ್ವಾಲಿಟಿ ಹಣ್ಣು ಬರುತ್ತೆ, ಪ್ಲಸ್ ಅರ್ಲಿ ಸೀಸನಲ್ಲಿ ಬರುತ್ತೆ. ಸೊ ತುಂಬ ಮಾರ್ಕೆಟೇಬಲ್ ತಳಿ ಇದು. ಈಗ ಪ್ರೆಸೆಂಟ್ಲಿ ನಮ್ಮ ಸ್ಟ್ಯಾನ್ಲಿ ವೇಗಾಸ್ ಅವರು ಇದು ಈ ಹಣ್ಣನ್ನು ₹50 per kilo ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದು ಒನ್ ಆಫ್ ದಿ ಲಾಸ್ಟ್ ಫ್ರೂಟ್ಸ್, ಇದು ಆಲ್ಮೋಸ್ಟ್ ಮುಗೀತು ಅವರು ಮರಗಳಲ್ಲಿ ಈ ಸೀಸನ್. ಈ 2021 ಆಲ್ಮೋಸ್ಟ್ ಎಲ್ಲ ಹಣ್ಣುಗಳು ಮುಗಿದೋಯಿತು, ಇನ್ನು ನೆಕ್ಸ್ಟ್ ಇಯರಿಗೆ ಬರ್ಬೋದು ಅಂತ ಒಂದು ಲೆಕ್ಕಾಚಾರ ಇದೆ. ಸೊ ಒಂದು ಅದ್ಭುತವಾದ ಹಣ್ಣು ಅಂತ ಹೇಳ್ಬೋದು. ತಿನ್ನಲಕ್ಕೂ ಅಷ್ಟೇ, ರುಚಿನೂ ಅಷ್ಟೇ, ಕಲರ್ ಅಷ್ಟೇ, ಮತ್ತು ಗರಿಗರಿಯಾದ ಸೊಳೆಗಳು. ಸೊ ಇದನ್ನೇನಾದರೂ ಮಾರ್ಕೆಟಲ್ಲಿ ಹಿಂಗೆ ಇಟ್ಬಿಟ್ರೆ ಡಿಸ್ಪ್ಲೇಗೆ ಜನ ರೇಟ್ ಎಷ್ಟಾದರೂ ಕೊಟ್ಟು ತಿನ್ಬೋದು, ಅಷ್ಟು ಒಳ್ಳೆ ಹಣ್ಣು. ಪ್ಲಸ್ ಅಪಿಯರೆನ್ಸ್ ಮಾತ್ರ ಅಲ್ಲ, ಹಣ್ಣು ಕೂಡ ಹಾಗೆ ಭಾಳ ಸ್ವೀಟು, ಭಾಳ ರುಚಿ, ಮತ್ತು ಒಂಥರ ಫ್ಲೇವರ್ ಇದೆ, ಪ್ಲಸ್ ರಸಭರಿತವಾಗಿದೆ ಮುಖ್ಯವಾಗಿ. ಮತ್ತು ಇದನ್ನು ಮಾರಾಟ ಮಾಡೋರಿಗೂ ಅಷ್ಟೇ, ಕೌಂಟ್ರ್ ಸೇಲ್ ಮಾಡೋರಿಗೂ ಅಷ್ಟೇ, ನಿಮಗೆ ಬಿಡಿಸೋದು ಭಾಳ ಸುಲಭ. ನಾವು ಕೆಲವೊಂದು ಹಣ್ಣುಗಳು ಇದಕ್ಕಿಂತ ಉತ್ತಮ ಹಣ್ಣು ಇರ್ಬೋದು ಸೀಸನಲ್ಲಿ ಬರುವಂಥದ್ದು, ಆದರೆ ಅದನ್ನು ಬಿಡಿಸ್ಲಿಕ್ಕೆ ಕೊಯ್ಲಿಕ್ಕೆಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅಂದರೆ ಸಮಸ್ಯೆ ಅಂದರೆ ಸ್ವಲ್ಪ ಹಾರ್ಡ್ ಇರುತ್ತದು. ಸೊ ಕಟ್ ಮಾಡಬೇಕಾದ್ರೆ ಮೇಣ ತುಂಬ ಬರುವಂಥದ್ದು ಅಥವಾ ಸೊಳೆಗಳನ್ನು ಅದರ ಇದರಿಂದ ದಿಂಡಿಂದ ಬಿಡಿಸೋಕ್ಕಾಗದೇ ಇರೋವಂಥದ್ದು ಅಂಥದ್ದೆಲ್ಲ ಸುಮಾರು ಸಮಸ್ಯೆ ಇರ್ತದೆ. ಇದು ಆಲ್ಮೋಸ್ಟ್ ಇದು ಫಾಲ್ಸ್ ಅಪಾರ್ಟ್ ಅಂತ ಹೇಳ್ತಾರಲ್ಲ, ಹಿಂಗೆ ಬಿದ್ದೋಗ್ಬಿಡುತ್ತೆ. ನೀವು ಓಪನ್ ಮಾಡಿಬಿಟ್ರೆ ಸಾಕು, ಇದು ನಿಮಗೆ ಮುಟ್ಟಿದರೆ ಕೈಗೆ ಬಂದುಬಿಡುತ್ತೆ ಆಲ್ಮೋಸ್ಟು. ಸೊ ಇದನ್ನು ಇದು ನೋಡಿ, ಜಸ್ಟ್ ಒಂದು ಸಿಂಗಲ್ ಹ್ಯಾಂಡೆಡ್ಲಿ ನಾನು ಪ್ಲಕ್ ಮಾಡಿದೆ. ಸೊ ಆಲ್ಮೋಸ್ಟ್ ಇದು ತುಂಬ ಸುಲಭ ಬಿಡಿಸೋದು. ಸೊ ನೋಡಿ, ಇಷ್ಟು ಸುಲಭ, ತುಂಬ ಈಸಿ ಇದನ್ನು ಸಾರ್ಟ್ ಮಾಡೋದು ಕೂಡ. ಸೊ ಹಾಗಾಗಿ ಇದನ್ನು ಸೇಲ್ ಮಾಡೋರಿಗೆ ಕೂಡ ಭಾಳ ಉತ್ತಮವಾದ ಒಂದು ಅನುಕೂಲವಾಗಿರುವ ಹಣ್ಣು ಅಂತ ಹೇಳ್ಬೋದು. ಈಗ ಈ J33 ಹಣ್ಣಿನ ಈ ಪರ್ಟಿಕ್ಯುಲರ್ ಹಣ್ಣಿನ TSS ಎಷ್ಟಿದೆ, ಮಾಪನ ಎಷ್ಟಿದೆ ಅನ್ನೋದು ನೋಡ್ಕೊಳ್ಳೋಣ. ಸೊ ಬೇಸಿಕಲಿ ಒಂದು ಸೊಳೆಯನ್ನು ಈ ಥರ ಸಣ್ಣ ಸಣ್ಣ ಪೀಸಾಗಿ ಚಾಪ್ ಮಾಡಿಟ್ಕೊಂಡು ಇದರ ರಸ ತೆಗೆದು ನಮ್ಮ ರಿಫ್ರಾಕ್ಟ್ರೋಮೀಟರ್ ಮೇಲೆ ಇಟ್ಟರೆ ಅದು ರೀಡಿಂಗ್ ತೋರಿಸುತ್ತೆ. ಇಪ್ಪತ್ತೆಂಟಿದೆ. ಸೊ ಈ ಹಣ್ಣಿನ ಬ್ರಿಕ್ಸ್ ಮಾಪನ 28 ಅಂತ ನಮಗೆ ಕಂಡು ಬರುತ್ತೆ. ಈ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಸಾಮಾನ್ಯವಾಗಿ ಒಂದು ಉತ್ತಮ, ಭಾಳ ಉತ್ತಮ ಹಣ್ಣು ಅಂತ ಹೇಳಬೇಕಾದ್ರೆ ಬ್ರಿಕ್ಸ್ ಮಾಪನ 25 ಮೇಲಿರಬೇಕು. ಸೊ ಇದು 28 ಬಂದಿದೆ. ಇದು ನನ್ನ ಪ್ರಕಾರ ಈ ರೀಸೆಂಟ್ ಈ ತಿಂಗಳಲ್ಲಿ ಒಂದು 5-6 ದೊಡ್ಡ ಮಳೆ ಬಂದಿತ್ತಲ್ಲಿ ಮೂಡುಬಿದ್ರೆ ಪ್ರದೇಶದಲ್ಲಿ, ಆ ಕಾರಣ ಸ್ವಲ್ಪ ಕಮ್ಮಿ ಆಗಿರ್ಬೋದು. ಯಾಕಂದರೆ ಈ ಫೆಬ್ರವರಿಯಲ್ಲಿ ಒಬ್ಬರು ವೇಗಾಸ್ ಅವರ ಮಿತ್ರರು ಹೇಳಿದಾಗೆ 32-33 ಎಲ್ಲ ಬಂದಿತ್ತಂತೆ ಅವರಿಗೆ. ಸೊ 28 ಮಾಪನ ಬಂದ ಹಣ್ಣೇ ಇಷ್ಟು ರುಚಿಯಾದರೆ ಇನ್ನು 32-33 ಬಂದ ಹಣ್ಣು ಯಾವ ಟೇಸ್ಟ್ ಇರ್ಬೋದು ಅಂತ ಆಲೋಚನೆ ಮಾಡಿ ಆಶ್ಚರ್ಯ ಆಗುತ್ತೆ. ಪ್ಲಸ್ ಇನ್ನೂ ಮುಖ್ಯವಾಗಿ ಈ ಕರಾವಳಿ ಪ್ರದೇಶದಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಹಣ್ಣು ಬಂದಿದೆ ಅಂದರೆ ನಿಮ್ಮ ಈ ಬಯಲುಸೀಮೆ, ನಿಮ್ಮ ಡ್ರೈ ಏರಿಯಾಗಳಲ್ಲಿ, ಹೈ ಟೆಂಪ್ರೇಚರ್ ಲೋ ರೈನ್ಫಾಲ್ ಏರಿಯಾಗಳಲ್ಲಿ ಇನ್ನೂ ಅತ್ಯದ್ಭುತವಾಗಿ ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಹಾಗೂ ಮುಂಚೆ ಹೇಳಿದಾಗೆ ಇದೊಂದು ಕಮರ್ಷಿಯಲ್, ಪಕ್ಕಾ ಕಮರ್ಷಿಯಲ್ ಕ್ರಾಪ್ ಆಗುವ ಒಂದು ಉತ್ತಮವಾದ ತಳಿ ಇದು. ಯಾಕಂದರೆ ಹೈ ಈಲ್ಡಿಂಗ್, ಅರ್ಲಿ ಈಲ್ಡಿಂಗ್, ತುಂಬ ಟೇಸ್ಟಿ, ಮತ್ತು ತುಂಬ ಪ್ರೆಸೆಂಟೇಬಲ್, ತುಂಬ ಅಟ್ರ್ಯಾಕ್ಟಿವ್ ಇದು, ಮತ್ತು ತಿನ್ನೋಕ್ಕೂ ಅಷ್ಟೇ ರುಚಿ ಇದೆ. ಇದೆಲ್ಲ ಕಾರಣದಿಂದಾಗಿ ಹಾಗೂ ನಿಮಗೊಂದು 5ನೇ ವರ್ಷಕ್ಕೇ ಒಂದು ಮರದಲ್ಲಿ ಸಾಧಾರಣ ಒಂದು 1/4 ಕ್ವಿಂಟಾಲ್ 1 ಕ್ವಿಂಟಾಲ್ ಹಣ್ಣನ್ನು ಪಡಿಬೋದು ನೀವು. ಕರೆಕ್ಟಾಗಿ ನಾನು ಈ ಹಿಂದೆ ಹೇಳಿದಾಗೆ ಹಣ್ಣುಗಳ ಸಂಖ್ಯೆಯನ್ನು ನಿಯಂತ್ರಣ ಮಾಡಿ ಒಂದು ರೆಂಬೆಯಲ್ಲಿ ಒಂದೇ ಹಣ್ಣು ಬಿಡುವಂಥದ್ದು ಅಥವಾ ಒಂದು ತೊಟ್ಟಿನಲ್ಲಿ ಒಂದೇ ಹಣ್ಣು ಬಿಡುವಂಥದ್ದು, ಈ ಕ್ರಮಗಳನ್ನೆಲ್ಲ ಅನುಸರಿಸಿ ಸರಿಯಾಗಿ ಸ್ವಲ್ಪ ನೀರಾವರಿ ವ್ಯವಸ್ಥೆ ಕಲ್ಪಿಸಿ ಸಾಮಾನ್ಯ ಮಟ್ಟದ ನಿಮ್ಮ ಸಾವಯವ ಗೊಬ್ಬರದಿಂದನೇ ಇದನ್ನು ಈ ಬೆಳೆಯನ್ನು ಉತ್ತಮವಾಗಿ ಪಡಿಬೋದು. ಹಾಗಾಗಿ ಇದನ್ನು ಹಲಸಿನ ಕೃಷಿ ಮಾಡೋರು ಖಂಡಿತ ಈ ಬೆಳೆಯನ್ನು, ಈ ತಳಿಯನ್ನು ಬೆಳೆಸ್ಬೋದು ಅನ್ನೋದು ನಮ್ಮೆಲ್ಲರ ಅಬ್ಸರ್ವೇಷನ್ಸ್. ಈ ಪರ್ಟಿಕ್ಯುಲರ್ ತಳಿ ನಮ್ಮಲ್ಲಿ ಇನ್ನು ಮದರ್ ಪ್ಲ್ಯಾಂಟ್ಸ್ ಆಗ್ತಾಯಿದೆ ಅಷ್ಟೇ. ಈ ಹಿಂದೆ ಒಂದೆರಡು ಮದರ್ ಪ್ಲ್ಯಾಂಟ್ಸ್ ಇಟ್ಕೊಂಡಿದ್ವಿ, ಆದರೆ ಈ ಸತಿ ಈ ಪರ್ಟಿಕ್ಯುಲರ್ ಹಣ್ಣನ್ನು ತೆಗೆದ ಮರದ್ದೇ ನಾವು ಸಯನ್ನನ್ನು ನಮಗೆ ವೇಗಾಸ್ ಸರ್ ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದರಿಂದ ನಾವು ಹೊಸ ಮದರ್ ಪ್ಲ್ಯಾಂಟ್ಸನ್ನು ಒಂದು ನಮ್ಮಲ್ಲಿ ಬೆಳೆಸ್ಕೊಂಡು ಮುಂದಿನ ವರ್ಷಗಳಲ್ಲಿ, ಮುಂದಿನ ವರ್ಷ ಅಥವಾ ಅದರ ಮುಂದಿನ ವರ್ಷ ಈ ತಳಿಯನ್ನು ನಮ್ಮ ನರ್ಸರಿಯಲ್ಲಿ ಕಸಿ ಮಾಡಿ ಮಾರಾಟಕ್ಕೆ ಸಿದ್ಧ ಮಾಡ್ತೀವಿ. ಈ ಹಣ್ಣನ್ನು ನಮಗೆ ಸವಿಯುವ ಅವಕಾಶ ಮಾಡಿಕೊಟ್ಟ ಶ್ರೀ ಗ್ಯಾಬ್ರಿಯಲ್ ಸ್ಟ್ಯಾನಿ ವೇಗಾಸ್ ಅವರಿಗೆ ಈ ವಿಡಿಯೋ ಮೂಲಕ ಧನ್ಯವಾದ ತಿಳಿಸ್ತೇನೆ.
ಹಾಗೂ ನಮ್ಮ ಚಾನೆಲ್ ನೋಡುವವರಿಗೆ ಇಂಥ ಅನೇಕ ವಿಶೇಷವಾದ ತಳಿಗಳ ಬಗ್ಗೆ ಮಾಹಿತಿಗಾಗಿ ಹಾಗೂ ಪ್ರದರ್ಶನಕ್ಕಾಗಿ ಹಣ್ಣುಗಳ ಪ್ರದರ್ಶನ ಅದರ ಕ್ವಾಲಿಟಿ ಅನಾಲಿಸಿಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಭೇಟಿಯಾಗ್ತಾನೆ. ನಮಸ್ಕಾರ.